ಕಮಲ ಪಡೆಗೆ ಆಪರೇಷನ್ ಹಸ್ತದ ಭಯ ಶುರುವಾಗಿದೆ. ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆಗೆ ಸಜ್ಜಾದ ಮಾಜಿ ಶಾಸಕಿ ಪತಿ ಜೊತೆ ಕಮಲಕ್ಕೆ ಟಾಟಾ ಬೈ ಬೈ ಹೇಳ್ತಾರ. ಹಾಗಾದ್ರೆ ನಾಯಕಿ ಸಿಎಂ ಸಿದ್ದರಾಮಯ್ಯ ಮಾತುಕತೆ ಬೆನ್ನಲ್ಲೇ ಮಹತ್ವದ ನಿರ್ಧಾರ ಪಕ್ಷದ ಬಗ್ಗೆ ಒಂದಷ್ಟು ಜನರ ಮುನಿಸು ಇದೆ. ಅದರ ಮಧ್ಯೆ ಈಗ ಮಾಜಿ ಶಾಸಕಿ ಪೂರ್ಣಿಮಾ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ತಾರ. ಹಾಗಾದ್ರೆ ಈಗಾಗಲೇ ಮಹತ್ವದ ಮಾತುಕತೆ ಕೂಡ ಆಗಿದೆ ಸಿಎಂ ಸಿದ್ದರಾಮಯ್ಯನವರ ಜೊತೆ. ಹಾಗಾಗಿ ಪತಿಯ ಜೊತೆನೆ ಕಮಲ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆಯಾಗ್ತಾರ ಸಿಎಂ ಸಿದ್ದರಾಮಯ್ಯನವರ ಜೊತೆ ಮಾತುಕತೆ ಕೂಡ ಆಗಿರೋದ್ರಿಂದ ಬಹುತೇಕ ಕಾಂಗ್ರೆಸ್ ಸೇರ್ಪಡೆ ಫಿಕ್ಸ್ ಎನ್ನಲಾಗ್ತಾ ಇದೆ. ಲೋಕಸಭಾ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಸ್ವಪಕ್ಷದಲ್ಲೇ ಅಸಮಾಧಾನ ಉಗಿಲೇಳ್ತಾ ಇದೆ. ಹಿರಿಯೂರು ಕ್ಷೇತ್ರದ ಮಾಜಿ ಶಾಸಕ ಕೆ ಪೂರ್ಣಿಮಾ ಶ್ರೀನಿವಾಸ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗೋದಕ್ಕೆ ಸಮ್ಮತಿ ನೀಡಿದ್ದಾರೆ ಅನ್ನುವಂಥದ್ದು ಬಹುತೇಕವಾಗಿ ಸಿಕ್ಕಿರುವಂತಹ ಮಾಹಿತಿ. ಸಿಎಂ ಹಾಗೂ ಡಿಸಿಎಂ ಅವರಿಂದ ಸೂಕ್ತ ಸ್ಥಾನಮಾನದ ಭರವಸೆ ಸಿಕ್ಕಿದೆಯಂತೆ. ಹಾಗಾಗಿನೇ ಅವರು ಕಾಂಗ್ರೆಸ್ ಸೇರ್ಪಡೆಯಾಗ್ತಾರೆ ಅನ್ನುವಂತಹ ಸುದ್ದಿ. ಅಸೆಂಬ್ಲಿ ಚುನಾವಣೆ ಸಂದರ್ಭದಲ್ಲೂ ಕೂಡ ಅವರಿಗೆ ಒಂದಷ್ಟು ಅಸಮಾಧಾನ ಉಂಟಾಗಿದೆ ಬಿಜೆಪಿಯಿಂದ. ಪೂರ್ಣಿಮಾ ಶ್ರೀನಿವಾಸ್ ಈಗ ಹಿರಿಯೂರು ಮಾಜಿ ಶಾಸಕ. ಅಕ್ಟೋಬರ್ 20ನೇ ತಾರೀಕು ಪೂರ್ಣಿಮಾ ಶ್ರೀನಿವಾಸ್ ಕಾಂಗ್ರೆಸ್ ಸೇರ್ಪಡೆ ಪಕ್ಕಾ ಎನ್ನಲಾಗ್ತಾ ಇದೆ. ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನ ಗಳಿಸಬೇಕು ಅನ್ನುವಂತ ಉದ್ದೇಶದಿಂದ ಕಾಂಗ್ರೆಸ್ ತಂತ್ರಗಾರಿಕೆಯನ್ನ ರೂಪಿಸ್ತಾ ಇದೆ. ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರನ್ನ ಸೆಳೆಯೋದಕ್ಕೆ ಅಂತ ಮುಂದಾಗ್ತಾ ಇದೆ. ಆ ಒಂದು ಆಪರೇಷನ್ ಹಸ್ತದಲ್ಲಿ ಪೂರ್ಣಿಮಾ ಶ್ರೀನಿವಾಸ್ ಅವರು ಕೂಡ ಬಲೆಗೆ ಬಿದ್ದಿದ್ದಾರೆ. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಹಿರಿಯೂರು ಕ್ಷೇತ್ರ ಪ್ರತಿನಿಧಿಸಿದ್ದಂತಹ ಪೂರ್ಣಿಮಾ ಶ್ರೀನಿವಾಸ್ ಅವರನ್ನ ಕಾಂಗ್ರೆಸ್ಗೆ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಡಿಕೆ ಶಿವಕುಮಾರ್ ಮತ್ತೆ ಸಿಎಂ ಸಿದ್ದರಾಮಯ್ಯ. ಸಿಎಂ ಹಾಗೂ ಡಿಸಿಎಂ ಅವರಿಂದ ಸೂಕ್ತ ಸ್ಥಾನಮಾನ ಸಿಗುತ್ತೆ ಅನ್ನುವಂತಹ ಒಂದು ಭರವಸೆ ಪೂರ್ಣಿಮಾ ಶ್ರೀನಿವಾಸ್ ಅವರಿಗೆ ಸಿಕ್ಕಿರೋದ್ರಿಂದ ಅವರು ಕಾಂಗ್ರೆಸ್ನತ್ತ ಹೋಗೋದಕ್ಕೆ ಮುಂದಾಗ್ತಾ ಇದ್ದಾರೆ. ಒಟ್ಟಿನಲ್ಲಿ ಅಕ್ಟೋಬರ್ 20ನೇ ತಾರೀಕು ಪೂರ್ಣಿಮಾ ಶ್ರೀನಿವಾಸ್ ಅವರು ಅಂದ್ರೆ ಹಿರಿಯೂರು ಕ್ಷೇತ್ರದ ಮಾಜಿ ಶಾಸಕಿ ಆಗಿರುವಂತಹ ಪೂರ್ಣಿಮಾ ಶ್ರೀನಿವಾಸ್ ಅವರು ಕಮಲ ಬಿಟ್ಟು ಕೈ ಸೇರ್ತಾರೆ, ಕೈಯನ್ನ ಹಿಡಿತಾರೆ ಅನ್ನುವಂತಹ ಮಾತುಕತೆ ಅಕ್ಟೋಬರ್ 20ನೇ ತಾರೀಕು. ಹಾಗಾದ್ರೆ ಬಹುತೇಕ ಪಕ್ಕಾ ಎನ್ನಲಾಗ್ತಾ ಇದೆ ಅವರು ಕಾಂಗ್ರೆಸ್ ಸೇರ್ಪಡೆ ಆಗುವಂತದ್ದು. ಅವರು ಕೂಡ ಕಾಂಗ್ರೆಸ್ ಸೇರ್ಪಡೆ ಆದ್ರು ಅಂದ್ರೆ ಬಿಜೆಪಿಗೆ ಅಲ್ಲೂ ಕೂಡ ಅಂದ್ರೆ ಹಿರಿಯೂರು ಕ್ಷೇತ್ರದಲ್ಲಿ ಇದ್ದಂತಹ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಅವರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆ ಆದ್ರು ಅಂದ್ರೆ ಅಲ್ಲೊಂದಷ್ಟು ಹೊಡೆತ ಬೀಳುತ್ತೆ ಬಿಜೆಪಿಯ ನಾಯಕರಿಗೆ. ನಿನ್ನೆ ಸಂಜೆ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ಆ ಸಂದರ್ಭದಲ್ಲಿ ಸಚಿವ ಭೈರತಿ ಸುರೇಶ್ ಅವರು ಕೂಡ ಇದ್ರು. ಇದೇ ರೀತಿಯಾಗಿ ರಾಜಕೀಯ ಕಾರ್ಯದರ್ಶಿ ಆಗಿರುವಂತಹ ಗೋವಿಂದ ರಾಜ್ ಅವರು ಕೂಡ ಇದ್ರು. ಹಾಗಾಗಿ ಬಹುತೇಕ ಪೂರ್ಣಿಮಾ ಶ್ರೀನಿವಾಸ್ ಅವರು ಕಾಂಗ್ರೆಸ್ ಸೇರ್ಪಡೆ ಆಗೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಒಂದ್ ಕಡೆ ಬಿಜೆಪಿ ಜೆಡಿಎಸ್ ಮೈತ್ರಿ ಆಯಾ ಪಕ್ಷಗಳಲ್ಲೇ ಸ್ವಪಕ್ಷಗಳಲ್ಲೇ ಅದು ಅಸಮಾಧಾನ ಹುಟ್ಟು ಹಾಕಿದೆ. ಜೆಡಿಎಸ್ ನಲ್ಲೂ ಕೂಡ ಒಂದಷ್ಟು ಜನರಿಗೆ ಮೈತ್ರಿ ಇಷ್ಟ ಇಲ್ಲ, ಬಿಜೆಪಿಯಲ್ಲೂ ಒಂದಷ್ಟು ಜನರಿಗೆ ಮೈತ್ರಿ ಇಷ್ಟ ಇಲ್ಲ. ಬಿಜೆಪಿಯಲ್ಲಿ ಯಾರ್ಯಾರಿಗೆ ಈ ಮೈತ್ರಿ ಇಷ್ಟ ಇಲ್ವೋ ಅವರೆಲ್ಲರೂ ಕೂಡ ಕಾಂಗ್ರೆಸ್ ಸೇರ್ಪಡೆಗೆ ಮುಂದಾಗ್ತಾ ಇದ್ದಾರೆ. ಜೆಡಿಎಸ್ ನಲ್ಲೂ ಕೂಡ ಒಂದಷ್ಟು ಜನ ಅದೇ ರೀತಿಯ ಚಿಂತನೆಯಲ್ಲಿದ್ದಾರೆ. ಆಪರೇಷನ್ ಹಸ್ತ ಒಂದ್ ಕಡೆ ಜೋರಾಗಿ ನಡೀತಾ ಇದ್ರೆ ಆ ಕಡೆ ಬಿಜೆಪಿ ಜೆಡಿಎಸ್ ನ ಮೈತ್ರಿ ದೋಸ್ತಿ ಏನಿದೆ ಕೆಲವರಿಗೆ ಅಸಮಾಧಾನವನ್ನ ತಂದಿಟ್ಟಿದೆ. ಹಾಗಾಗಿ ಈ ಆಪರೇಷನ್ ಹಸ್ತ ಚುರುಕಾಗೋದಕ್ಕೆ ಸ್ವಪಕ್ಷದಲ್ಲೇ ಅಸಮಾಧಾನ ಕೂಡ ಕಾರಣ ಆಗ್ತಾ ಇದೆ.